ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ. ಪೌರ ಕಾರ್ಮಿಕರ ಮೂಲಭೂತ ಸೌಕರ್ಯಗಳ ಕುರಿತಾಗಿ ಬೆಂಗಳೂರು ಒನ್ ನ್ಯೂಸ್ ನಿರಂತರ ವರದಿ ಬಿತ್ತರಿಸಿತ್ತು. ಆಳುವ ವರ್ಗಕ್ಕೆ ಪೌರ ಕಾರ್ಮಿಕರ ದುಸ್ತಿಯ ಕುರಿತು ಮನಮುಟ್ಟುವಂತೆ ವರದಿ ಬಿತ್ತರಿಸಿತ್ತು. ಬೆಂಗಳೂರು ಒನ್ ನ್ಯೂಸ್ ಸಾಮಾಜಿಕ ಕಳಕಳಿಯನ್ನು ಸರ್ಕಾರದ ಗಮನ ಸೆಳೆಯುವಂತಿತ್ತು. ಇದಕ್ಕೆ ಸ್ಪಂದಿಸಿದ ಸರ್ಕಾರ ಮತ್ತು ಬಿಬಿಎಂಪಿ ಆಡಳಿತ ತಡವಾಗಿ ಆದರೂ ಪೌರ ಕಾರ್ಮಿಕರಿಗೆ ಅಗತ್ಯ ಪರಿಕರಗಳನ್ನು ಒದಗಿಸುವಂತೆ ಆದೇಶ ನೀಡಿದೆ. ಎಲ್ಲವನ್ನೂ ಮೇಡಮ್ ಇದನ್ನು ಕೊಡ್ತಕ್ಕಂಥದ್ದು, ಇದು ಕಾಯಮ ನಿರಂತರವಾಗಿರ್ತಕ್ಕಂಥ ಕೆಲಸ. ಅದನ್ನು ಹಿಂದೆನೂ ಕೊಟ್ಟಿದ್ದೀವಿ, ಇನ್ನು ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಕೊಡ್ತೇವೆ. ಅಲ್ಲ, ಅದನ್ನು ನಾನು ಹೇಳೋಕ್ಕೆ ಬರೋದಿಲ್ಲ, ಏಕೆಂದರೆ ದಿನನಿತ್ಯ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಂದು ವರ್ಷ ಕೊಡುವಂಥದ್ದು ಇದು ಕೆಲಸ. ಅದನ್ನು ಸ್ವಚ್ಛತೆ ಕೆಲಸ ಸಲುವಾಗಿ, ಅಲ್ಲ ನಮ್ಮ ಕಾರ್ಮಿಕರು ಯಾರಿದ್ದಾರೆ ಅವರ ಸಲುವಾಗಿ ಏನೇನೋ ಅವಶ್ಯಕತೆ ಇದೆ, ಅದರ ಬಗ್ಗೆ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನೋಡಿ, ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ, ತಮಗೆ ಗೊತ್ತಿರುವ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಲಯ ಮಟ್ಟದ ವ್ಯವಸ್ಥೆ ಇದೆ. ಎಂಟು ವಲಯಗಳು ಮತ್ತು 27 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸು, ವಾರ್ಡ್ಸ್ 198, ಅವರಲ್ಲಿ ಇರ್ತಕ್ಕಂಥ ಬ್ಲಾಕ್ ಮಸ್ಟರಿಂಗ್ ಸೆಂಟರ್ಸು, ಇದೆಲ್ಲ ವ್ಯವಸ್ಥೆಯೊಳಗೆ ನಾವು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ವ್ಯವಸ್ಥೆ ಮೂಲಕನೇ ಅದನ್ನು ವಿತರಣೆ ಆಗ್ತದೆ. ಇದನ್ನು ಒಂದು ಯಾವುದಾದ್ರೂ ಒಂದು ಕಚೇರಿಯಿಂದ ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ, ಅದನ್ನು ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತದೆ. ನೋಡಿ, ಇದನ್ನು ಏಪ್ರಿಲ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಕೈದಿಂದ ನಾವು ಎಲ್ರಿಗೂ ಒಂದು ಹೊಸವಾಗಿರ್ತಕ್ಕಂತಹ ಒಂದು ಯೂನಿಫಾರ್ಮ್ಸ್ ಸಮವಸ್ತ್ರ ಕೊಡ್ತಕ್ಕಂಥದ್ದನ್ನು ನಾವು ನಡೆಸಿದ್ದೀವಿ. ಅದೇ ರೀತಿಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಉಪಕರಣಗಳನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ಳಿ. ಬೆಂಗಳೂರು ಒನ್ ನ್ಯೂಸ್ ಕಳಕಳಿಗೆ ಸ್ಪಂದಿಸಿದ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾಗೆ ರಾಜ್ಯ ದಲಿತ ಸಂಘದ ವತಿಯಿಂದ ಹೂಹಾರವನ್ನು ಹಾಕಿ ಸನ್ಮಾನಿಸಲಾಯಿತು. ಈ ವೇಳೆ ದಲಿತ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ರಘು ಉಪಸ್ಥಿತರಿದ್ದರು. ಮಾನ್ಯ ಆಯುಕ್ತರು ಏನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕಾನೂನು ಓಡಿಸಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡ್ತೀನಿ ಅಂತೇಳಿದ್ದಾರೆ. ಈ ಖಡಕ್ಕಾದ ನಿರ್ಧಾರವನ್ನು ನಾವೆಲ್ಲ ಬೆಂಬಲಿಸಿ ಕರ್ನಾಟಕ ದಲಿತ ಸಂಘದ ಸಮಿತಿ ಇವತ್ತಿನ ದಿನ ನಾವು ಅದಕ್ಕೆ ಅಭಿನಂದನೆಗಳನ್ನು ಮಾನ್ಯ ಆಯುಕ್ತರಾದ ಶ್ರೀ ಗೌರವ್ ಗುಪ್ತಾ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ನೋಡಿ, ಈ ಮಹಾನಗರವನ್ನು ಸ್ವಚ್ಛ ಇಟ್ಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ, ಎಲ್ಲ ನಾಗರಿಕರ ಜವಾಬ್ದಾರಿ ಇದೆ, ಮತ್ತು ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ತಂಡಗಳು, ಪೌರ ಕಾರ್ಮಿಕರು ಮತ್ತು ಅದಕ್ಕೆ ಶ್ರಮಿಸಿದ ಎಲ್ಲ ವ್ಯಕ್ತಿಗಳು, ನಮ್ಮ ಅಧಿಕಾರಿಗಳು, ಗುತ್ತಿಗೆದಾರರು ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ, ಅವರ ಯೋಗಕ್ಷೇಮ ಸಲುವಾಗಿ ಏನೇನೋ ಸವಲತ್ತುಗಳು ನಾವು ಕೊಡ್ತಾ ಇದ್ದೀವಿ, ಅದನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಆಗಬೇಕು ಮತ್ತು ಅದನ್ನು ಅವರು ಬಳಕೆ ಮಾಡಬೇಕು. ಇದರ ಮೂಲಕ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ನಮ್ಮ ನೈತಿಕ ಒಂದು ಜವಾಬ್ದಾರಿ ನಿಭಾಯಿಸ್ತಕ್ಕಂಥ ಕೆಲಸದಲ್ಲಿ ಎಲ್ಲರೂ ನಿರತರಾಗಿರಬೇಕು ಅಂತ ಉದ್ದೇಶದಲ್ಲಿ ನಾವು ನಿನ್ನೆ ಪುನಃ ಇನ್ನೊಮ್ಮೆ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದೀವಿ. ಆ ದಿಕ್ಕಿನಲ್ಲಿ ಎಲ್ಲರೂ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.